ಮುದ್ದು ಬಂಗಾರ. ಯಾವ ತರದ ಮರ್ಯಾದೆ? ಇವತ್ತು ಸತ್ಯ ತಿಳ್ಕೊಂಡಾಗ ನನಗೆ ಅರ್ಥ ಆಯ್ತು ನೀವೆಲ್ಲ ಏನ್ ಹೇಳ್ತಾ ಇದ್ರಿ, ಯಾಕೆ ಹೇಳ್ತಾ ಇದ್ರಿ ಅಂತ. ಅದರಲ್ಲಿ ನಿಮ್ಗೆ ವಿಶ್ವಾಸ ಇರಲಿಲ್ಲ. ಈ ಸುಳ್ಳು ನಾಟಕನ ಮದ್ವೆ ಅಂತ ಒಪ್ಕೊಳ್ಳೋ ನಿಮ್ ತೀರ್ಮಾನ ನಿಮ್ಗಳ ಈ ಸುಳ್ಳು ಪರಂಪರೆನ ಕಾಪಾಡ್ಕೊಳ್ಳೋ ಒಂದು ಪ್ರಯತ್ನ ಆಗಿತ್ತು ಅಷ್ಟೇ ಅಲ್ವಾ? ನಿಮ್ಮ ಈ ಸುಳ್ಳು ಪ್ರತಿಷ್ಠೆಯ ಬದುಕಿಗೆ ನಂದೊಂದು ನಮಸ್ಕಾರ. ನಾನು ನಿಮ್ಮ ಸುಳ್ಳು ಪ್ರತಿಷ್ಠೆಯ ಒಂದು ಭಾಗ ಆಗೋಕೆ ಇಷ್ಟಪಡೋದಿಲ್ಲ. ನಾನೀಗ ಎಂಥ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ, ನಾನು ಸಾಹುಕಾರ ಆಗಿದ್ರು ಆಗದೆ ಇದ್ರು ಅದು ಅವರಿಗೆ ಯಾವ ವ್ಯತ್ಯಾಸನೂ ಮಾಡೋದಿಲ್ಲ. ಅಜ್ಜನ ಜೋಡಿ ಮಾತು ಆಡುವುದಿಲ್ಲ ಅಪ್ಪು. ನಾನು ಕಣ್ಣ ಕಣ್ಣಿಟ್ಟು ನೋಡ್ಲಿಕ್ಕೆ ನಾಲಾಯಕಾಗಿಬಿಟ್ನ. ಬಹಳ ಸೀಟ್ ಮಾಡ್ಕೊಂಡೇನೋ ನಿನ್ನ ಅಜ್ಜನ ಮೇಲೆ. ಈಗ ನಾನು ಏನು ಮಾಡಲಿ? ನೀನು ಕೂತ್ಕೊಂಬರೆ. ಯಾಕ್ ದಾದಯ್ಯ ನನ್ನಿಂದ ಸತ್ಯನ ಯಾಕೆ ಮುಚ್ಚಿಟ್ರಿ? ನಾನು ನಿನ್ನನ್ನ ದೂರ ಇಡಬೇಕಂತ ಮಾಡಿದೆ. ಇದೆಲ್ಲಾದ್ರಿಂದ ಉಳಿಸ್ಬೇಕು ಅನ್ಕೊಂಡಿದ್ದೆ. ಅಪ್ಪು, ನಾನಿನ್ ಮುಂದ ಕಹಿ ಮುಗಿದು ಕ್ಷಮೆ ಕೇಳಿಕತ್ತೀರಿ ಅಪ್ಪು. ದಯಮಾಡಿ ನನ್ ಕ್ಷಮಿಸ್ಬಿಡಪ್ಪ. ಇಲ್ಲ ದಾದಯ್ಯ, ನೀವು ಈ ರೀತಿ ಕೈ ಜೋಡಿಸ್ಬಾರ್ದು. ನೀವು ದೊಡ್ಡವರು, ನನಗೆ ಕೋಪ ಇದೆ, ದುಃಖನೂ ಇದೆ. ನಾನು ಪದೇ ಪದೇ ಈ ವಿಷಯನ ಕೇಳಿದ್ರು ಕೂಡ ಯಾರು ನನಗೆ ಒಂದು ಮಾತು ಹೇಳಲಿಲ್ಲ. ಯಾಕೆ? ನಾನು ನಂಬಿಕೆಗೆ ಅರ್ಹನಲ್ವಾ? ನಾನೇನು ಸ್ಕೂಲ್ಗೆ ಹೋಗೋ ಚಿಕ್ಕ ಹುಡುಗ ಅಲ್ಲ. ನನಗೆ ನನ್ನ ಜವಾಬ್ದಾರಿ ಏನು ಅಂತ ಅರಿವಿಲ್ವಾ ಅಪ್ಪು? ಅಪ್ಪಯ್ಯ, ನನಗೆ ಯಾರ ಮಾತನ್ನ ಕೇಳಕ್ಕೂ ಇಷ್ಟ ಇಲ್ಲ. ಯಾವಾಗ ಹೇಳಬೇಕಾಗಿತ್ತೋ ಆ ಟೈಮಲ್ಲಿ ನೀವೆಲ್ಲರೂ ಸುಮ್ಮನಿದ್ರಿ. ಅಪ್ಪು, ನಾನಿವತ್ತು ಮೌನವಾಗಿದ್ದಕ್ಕೆ ಕಾರಣ ಏನು ಅಂತ ಹೇಳಲಿಕ್ಕೆ ನಾನು ಬಂದಿಲ್ಲ, ಬೇರೆ ವಿಷಯ ಹೇಳಲಿಕ್ಕೆ ಬಂದೀನಿ. ಪ್ರತಿಯೊಬ್ಬ ಮನುಷ್ಯನೂ ಜೀವನದಾಗ ತೀರ್ಮಾನಗಳನ್ನ ತಗೋತಾನ, ಸರಿನೋ ತಪ್ಪು. ಆದರೆ ಅದರ ಒಳ್ಳೆ ಅಥವಾ ಕೆಟ್ಟ ಪರಿಣಾಮಗಳನ್ನ
ಅವನೇ ಎದುರಿಸಬೇಕಾಗಿ ಬರುತ್ತೆ. ಜೀವನ ಪೂರ್ತಿ ನಾನು ನನ್ನ ತೀರ್ಮಾನ ತಗೊಳ್ಳೋ ಶಕ್ತಿ ಬಗ್ಗೆ ಜಂಬ ಪಡ್ತಿದ್ದೆ. ಆದ್ರೆ ಏನ್ ಸಿಕ್ತು ನನಗೆ ಈ ಶಕ್ತಿಯಿಂದ? ನಾನು ನನ್ನ ಮೊಮ್ಮಗನ ಸಂತೋಷ, ಸುಖ, ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಟ್ಟೆ. ನನ್ನ ಅಪ್ಪು ಜೀವನದ ಭವಿಷ್ಯ ಹಾಳು ಮಾಡಿಬಿಟ್ಟೆ. ಒಬ್ಬ ತಂದೆಗೆ ಅವನ ಮಗನ ಮುಂದೆ ನಿಂತು ಕ್ಷಮೆ ಕೇಳೋದು, ಅದಕ್ಕಿಂತ ದೊಡ್ಡದುಃಖ ಇನ್ನೇನಾಗ್ಲಿಕ್ಕೆ ಸಾಧ್ಯ? ನನಗೂ ಒಂದು ಕಾಲದಲ್ಲಿ ತುಂಬಾ ಕೋಪ ಬಂದಿತ್ತು. ಆದ್ರೆ ವಯಸ್ಸಿಗೆ ತಕ್ಕಂತೆ ತಿಳುವಳಿಕೆ ಬರುತ್ತೆ. ನನಗೆ ಯಾವಾಗ ತಿಳುವಳಿಕೆ ಬಂತೋ ಆವಾಗ ನಾನು ಅಪ್ಪಾಜಿನ ಕ್ಷಮಿಸ್ಬಿಟ್ಟೆ. ಇವತ್ತು ಅವರ ಕುಸಿದು ಹೋದ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಇದೆ. ಅವರ ಮುದ್ದಿನ ಮೊಮ್ಮಗ ಅವರನ್ನ ಯಾವತ್ತಾದರೂ ಕ್ಷಮಿಸ್ತಾನಾ ಅಂತ. ಈಗಾಗಲೇ ತೇಜನೇ ಅವ್ರನ್ನ ಅಡಗಿಸ್ಬಿಟ್ಟಿದ್ದಾನೆ. ಅಪ್ಪಾಜಿ ತೇಜಿಗೋಸ್ಕರ ಏನೇನೆಲ್ಲ ಮಾಡಲಿಲ್ಲ. ಅವನ ತಾಯಿಗೆ ಅವರು ಮಾತು ಕೊಟ್ಟಿದ್ರು. ನಾನು ಮಾತು ಕೊಟ್ಟಿದ್ದೆ, ಅದನ್ನ ನಿಭಾಯಿಸ್ದೆ ಕೂಡ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ನಾನು ಕೊಟ್ಟಿದ್ದ ಒಂದೇ ಒಂದು ಮಾತಿಗೆ ಇಷ್ಟು ದೊಡ್ಡ ಬೆಲೆ ತೆರಬೇಕಾಗತ್ತಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀ ಏನ್ ಚಿಂತೆ ಮಾಡಬೇಡ, ಇನ್ಮೇಲ್ ತೇಜಿನ ಜವಾಬ್ದಾರಿ ನಂದು. ಅವನ್ ನನ್ನ ಮಗನಂಗ ನೋಡ್ಕೋತೀನಿ. ಕಾಪಾಡ್ಬೇಕು ತೇಜ್ನ, ಕೆಟ್ಟ ಸಹವಾಸದಲ್ಲಿ ಬಿದ್ದಿದ್ದಾನೆ ಅವನು. ಹೀಗೆ ಇದ್ರೆ ಮನೆ ಹಾಳಾಗೋಗುತ್ತೆ, ನಿಜವಾಗ್ಲೂ ಹಾಳಾಗೋಗುತ್ತೆ. ಆವತ್ತಿಂದ ಇವತ್ತಿನವರೆಗೂ ಅಪ್ಪಾಜಿ ತೇಜ್ಗೆ ಎಲ್ಲಾನು ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ರು. ಆದ್ರೆ ಪ್ರತಿ ಸಲನು ತೇಜ ಅದನ್ನ ದುರುಪಯೋಗ ಮಾಡ್ಕೊಂಡ, ಯಾವಾಗ್ಲೂ ಅಪ್ಪಾಜಿಯಿಂದ ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ದ. ತೇಜನ್ ದಾಹ ಕಡಿಮೆ ಆಗಲೇ ಇಲ್ಲ, ಹೆಚ್ಚು ಹೆಚ್ಚು ಹೆಚ್ಚಾತು. ಮತ್ ನನ್ಗ ಉಸಿರು ನಿಲ್ಲೋವರೆಗೂ ನೆಮ್ಮದಿ ಸಿಗುವುದೇ ಇಲ್ಲ. ದೇವ್ರ, ನನ್ನ ಈ ಪರಿವಾರನ ನೀನೇ ಕಾಪಾಡಪ್ಪ ಪರಮಾತ್ಮ. ನಾನ್ ನಿನಗೆ ಏನ್ ಹೇಳಲಿಕ್ಕೆ ಬಂದೆ ಅಂದ್ರೆ, ಅಪ್ಪಾಜಿಗೆ ಈಗ ಒಂಟಿತನ ಕಾಡ್ಲಿಕ್ಕತ್ತದ. ಮತ್ತೆ ಇಂಥ ಸಮಯದಾಗ ಬೇರೆಯವರಿಗಿಂತ ಹೆಚ್ಚು ನಿನ್ನ ಅವಶ್ಯಕತೆನೆ ಅವರಿಗೆ ತುಂಬಾ ಕಾಡ್ಲಿಕ್ಕತ್ತದ. ಬನ್ನಿ, ಚಿಕ್ಕ ಯಜಮಾನ್ರಿಗೆ ಪತ್ರ ಬಂದಿದೆ. ಸರಿ ಹೋಗಿ. ಡಾ
ಇಂತ ಸಮಯದಾಗ ಬೇರೆಯವರಿಗಿಂತ ಹೆಚ್ಚು ನಿನ್ನ ಅವಶ್ಯಕತೆನೆ ಅವರಿಗೆ ತುಂಬಾ ಕಾಡ್ಲಿಕ್ಕತ್ತದ. ನಿನ್ನ ಫ್ಲೈಟ್ ಟಿಕೆಟ್ಸ್